Aye. नमस्कार ಎಲ್ಲರಿಗೂ ನಾನು ನಂಜೋಡ್ ಪ್ರಸಾದ್ ಅಕೌಂಟೆನ್ಸಿ ಕ್ಲಾಸ್ ಅನ್ನ ಸೆಕೆಂಡ್ ಪಿಯು ಅಕೌಂಟೆನ್ಸಿ ಕ್ಲಾಸ್ ಅನ್ನ ಇವತ್ತು ನಿಮಗೆ ಹೇಳ್ಕೊಡ್ತಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಶ್ಯೂ ಆಫ್ ಶೇರ್ಸ್ ಗೆ ಸಂಬಂಧಪಟ್ಟಂತಹ ಸುಮಾರು ಎಂಟ್ರೀಸ್ ನ ಮತ್ತೆ ಜರ್ಮನ್ ಎಂಟ್ರೀಸ್ ಬಗ್ಗೆ ಹಾಗೂ ಅದಕ್ಕೆ ತಕ್ಕನಾದ ಅದರ ರಿಲೇಟೆಡ್ ಒಂದು ಪ್ರಾಬ್ಲಮ್ ನ ನಾವು ಕಲ್ತೀವಿ. ಸೊ ಅದರಲ್ಲಿ ಯಾವ್ಯಾವ್ದು ಅಂತ ಹೇಳಿ ಈ ಎರಡು ದಿನದ ತರಗತಿಗಳನ್ನ ಒಮ್ಮೆ ರಿಕ್ಯಾಪ್ ಮಾಡ್ಬಿಡ್ತೀನಿ. ನಾವು ಪ್ರೀವಿಯಸ್ ತರಗತಿಗಳಲ್ಲಿ ಏನೆಲ್ಲ ನೋಡಿದ್ವಿ ಅಂತ ಹೇಳಿದ್ರೆ, ಒಂದು ಶೇರ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ, ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ವಿ, ಅದರ ಜೊತೆಗೆ ಟೈಪ್ಸ್ ಆಫ್ ಶೇರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಯಾವ್ಯಾವ ರೀತಿ ಶೇರ್ಸ್ ನ ಇಶ್ಯೂ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡಿದ್ವಿ. ಜೊತೆಗೆ ಶೇರ್ ಇಶ್ಯೂ ಮಾಡುವಂತಹ ಸಂದರ್ಭದಲ್ಲಿ ಅದು ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡ್ತೀವಾ ಅಥವಾ ಡಿಸ್ಕೌಂಟ್ಗೆ ಇಶ್ಯೂ ಮಾಡ್ತೀವಾ ಅಥವಾ ಪ್ರೀಮಿಯಂಗೆ ಇಶ್ಯೂ ಮಾಡ್ತೀವಾ ಇದೆಲ್ಲದರ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಮೊದಲನೇ ಪಾರ್ಟ್ ಆಗಿ ಶೇರ್ ಇಶ್ಯೂಡ್ ಅಟ್ ಪಾರ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಾಬ್ಲಮ್ ನ ಕೂಡ ಸಾಲ್ವ್ ಮಾಡಿದ್ವಿ. ಈಗ ಮುಂದುವರೆದಂತೆ ಅದೇ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಅಂದ್ರೆ ಫೇಸ್ ವ್ಯಾಲ್ಯೂಗೆ ತಕ್ಕಂತೆ ಶೇರ್ಸ್ ನ ಇಶ್ಯೂ ಮಾಡೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ಇನ್ನೊಂದು ಪ್ರಾಬ್ಲಮ್ ನಿಮ್ಗೆ ಏನ್ ಮಾಡ್ತೀನಿ ಬರ್ಕೊಂಬಿಡಿ. ಬಾಶ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ ಟೆನ್ 1,000 ಪ್ರಿಫರೆನ್ಸ್ ಶೇರ್ಸ್ of rupees 10 each on application rupees 3 on allotment rupees 3 see on first and final call rupees 4 the amount duly paid you are required to pass journal entries. ಇನ್ನೊಮ್ಮೆ ನೋಡ್ಕೊಂಬಿಡಿ ಪ್ರಾಬ್ಲಮ್ನ. ಪ್ರಾಬ್ಲಮ್ ನಂಬರ್ 2, ಬಾಶ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಆನ್ ಅಪ್ಲಿಕೇಶನ್ ರುಪೀಸ್ 3 ಆನ್ ಅಲಾಟ್ಮೆಂಟ್ ರುಪೀಸ್ 3 ಅಂಡ್ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ರುಪೀಸ್ 4 ದ ಅಮೌಂಟ್ ಡ್ಯೂಲಿ ಪೇಡ್ ಯು ಆರ್ ರಿಕ್ವೈರ್ಡ್ ಟು ಪಾಸ್ ನೆಸರಿ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಬಾಶ್ ಕಂಪನಿ ಲಿಮಿಟೆಡ್. ಪ್ರಾಬ್ಲಮ್ಸ್ ನ ಜೂಮ್ ಮಾಡ್ತಾರೆ, ಅದನ್ನ ಕ್ಲಿಯರ್ ಆಗಿ ಬರ್ಕೊಡಿ. ಒನ್ಸ್ ಅಗೇನ್ ಅದನ್ನ ಹೇಳ್ತೀನಿ ನೋಡಿ. ಬಾಶ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 10,000 ಪ್ರಿಫರೆನ್ಸ್ ಶೇರ್ಸ್ ಫಾರ್ ರುಪೀಸ್ 10 ಈಚ್ ಆನ್ ಅಪ್ಲಿಕೇಶನ್ ರುಪೀಸ್ 3 ಆನ್ ಅಲಾಟ್ಮೆಂಟ್ ರುಪೀಸ್ 3 ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ರುಪೀಸ್ 4 ದ ಅಮೌಂಟ್ ಡ್ಯೂಲಿ ಪೇಡ್ ಯು ಆರ್ ರಿಕ್ವೈರ್ಡ್ ಟು ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಬಾಶ್ ಕಂಪನಿ ಲಿಮಿಟೆಡ್. ಕಾಣ್ತಿದೆ ಅಲ್ವಾ? ಓಕೆ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಯಾವುದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಅದರ ಫಾರ್ಮ್ಯಾಟ್ ಕರೆಕ್ಟ್ ಆಗಿ ಹಾಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಫಾರ್ಮ್ಯಾಟ್ ಎಷ್ಟು ಪರ್ಫೆಕ್ಟ್ ಆಗಿ ಹಾಕ್ತೀರಾ ಅಷ್ಟು ಪರ್ಫೆಕ್ಟ್ ಆಗಿ ಪ್ರಾಬ್ಲಮ್ಸ್ ನ ನೀವು ಕಲಿತಾ ಹೋಗ್ತೀರಾ. ಕೆಲವ್ರು ಬೇಕಾಬಿಟ್ಟಿ ಫಾರ್ಮ್ಯಾಟ್ ಹಾಕ್ತೀರಾ, ಆಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಆಯ್ತು, ಅಕೌಂಟ್ಸ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಟ್ಯಾಲಿ ಆಗಿತ್ತು,
ಮಾರ್ಕ್ಸ್ ಬಹಳಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ತೀರಾ. ಅದಕ್ಕೆ ಕಾರಣ ಇಷ್ಟೇ, ನಾವು ಮುಂಚೆನೆ ಹೇಳೋ ಪ್ರಕಾರ ಅಕೌಂಟೆನ್ಸಿ ಅದು ಬರೀ ಸೈನ್ಸ್ ಅಷ್ಟೇ ಅಲ್ಲ, ಅಕೌಂಟಿಂಗ್ ಇಸ್ ನಾಟ್ ಆಲ್ಸೋ. ಯಾಕೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇರುತ್ತೆ, ಅದನ್ನು ಒಳ್ಳೆ ಕಲಾತ್ಮಕವಾಗಿ ಅದನ್ನ ತೋರಿಸಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಾರ್ಮ್ಯಾಟ್ ನ ಕರೆಕ್ಟ್ ಆಗಿ ಹಾಕೊಳ್ಳಿ. ಜರ್ನಲ್ ಎಂಟ್ರೀಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಲ್ವಾ ಈಗ? ಜರ್ನಲ್ ಎಂಟ್ರೀಸ್, ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್, ಇನ್ ದಿ ಬುಕ್ಸ್ ಆಫ್ ಬಾಶ್ ಕಂಪನಿ ಲಿಮಿಟೆಡ್. ಡೇಟ್ ಆರ್ ಸೀರಿಯಲ್ ನಂಬರ್ ಅಂತ ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್, ಪರ್ಟಿಕ್ಯುಲರ್ಸ್ ರುಪೀಸ್, ರುಪೀಸ್. ಓಕೆ, ಫಸ್ಟ್ ನೋಡಿ ಫಾರ್ಮ್ಯಾಟ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಾರ್ಮ್ಯಾಟ್ ಹೆಡ್ ಏನಾಗಿರ್ಬೇಕು? ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಬಾಶ್ ಕಂಪನಿ ಲಿಮಿಟೆಡ್ ಆಗಿರ್ಬೇಕು. ಫಾರ್ಮ್ಯಾಟ್ ಅಲ್ಲಿ ಏನೇನು ಇರಬೇಕು ಅಂದ್ರೆ ಟೋಟಲ್ 1, 2, 3, 4 ಫೋರ್ ಕಾಲಮ್ಸ್ ಬರುತ್ತೆ. ಫೋರ್ ಕಾಲಮ್ಸ್ ಗೆ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ರುಪೀಸ್, ರುಪೀಸ್. ನಾರ್ಮಲ್ ಆಗಿ ಜರ್ನಲ್ ಎಂಟ್ರೀಸ್ ಮಾಡ್ಬೇಕಾದ್ರೆ ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಹೇಳಿ ಹೇಳ್ತೀರಿ, ಆದ್ರೆ ಇಲ್ಲಿ ಡೆಬಿಟ್ ಅಂತ ಡೆಬಿಟ್ ಅಂತ ಕ್ರೆಡಿಟ್ ಅಂತ ಬರೆಯೋದ್ರು ಬರೀಬಹುದು, ಅಥವಾ ರುಪೀಸ್ ಅಂತ ಅಷ್ಟೇ ತೋರಿಸ್ಕೋಬಹುದಾಗಿರುತ್ತೆ. ಸೊ ಈಗ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಎಂಟ್ರಿ ನ ನೋಡೋದಾದ್ರೆ ಅಥವಾ ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಆನ್ ಅಪ್ಲಿಕೇಶನ್ ರುಪೀಸ್ 3 ಅಂತ ಹೇಳ್ತಾರೆ. ಆ 10 ರುಪಿ ಫೇಸ್ ವ್ಯಾಲ್ಯೂ ಇರ್ತಕ್ಕಂತ 10,000 ಪ್ರಿಫರೆನ್ಸ್ ಶೇರ್ಸ್ ಗೆ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ 3 ರುಪಿ ಕೊಡಬೇಕಾಗುತ್ತೆ. 3 ರುಪಿನ ಕಲೆಕ್ಟ್ ಮಾಡಿದೀವಿ, ಹಾಗಾದ್ರೆ ಈಗ ಹೇಳಿ 3 ರುಪಿಗೆ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಅಂತ ಹೇಳಿದ್ರೆ 3 ರುಪಿ ಬ್ಯಾಂಕ್ ಮುಖಾಂತರ ಕಲೆಕ್ಟ್ ಮಾಡ್ತೀವಿ. ಸೊ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಯಾವ ಶೇರ್ ಇದೆ ಇದು? ಪ್ರಿಫರೆನ್ಸ್ ಶೇರ್ಸ್, ಪ್ರಿಫರೆನ್ಸ್ ಶೇರ್ ಅಪ್ಲಿಕೇಶನ್ ಅಕೌಂಟ್, ಅಪ್ಲಿಕೇಶನ್ ಅಕೌಂಟ್. ಓಕೆ, ಶೇರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್. ನೋಡಿ ಎಷ್ಟಿದೆ ಅಲ್ಲಿ, 10,000 ಶೇರ್ಸ್ ಇದೆ ಅಲ್ವಾ? ಆ 10,000 ಶೇರ್ಸ್ ಗೆ ಅಪ್ಲಿಕೇಶನ್ ಟೈಮ್ ಅಲ್ಲಿ ಬಂದ ಅಮೌಂಟ್ ಎಷ್ಟು ಅಂತ ನಾವು ನೋಡೋದಾದ್ರೆ ರುಪೀಸ್ 3. ಯಾಕೆಂದ್ರೆ 10 ರುಪೀಸ್ ಫೇಸ್ ವ್ಯಾಲ್ಯೂ ಇರ್ತಕ್ಕಂತ ಶೇರ್ಸ್ ಅದು ಪ್ರಿಫರೆನ್ಸ್ ಶೇರ್ಸ್, ಅದನ್ನ ಬ್ಯಾಂಕ್ ಮುಖಾಂತರ ನಾವು ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ 3 ರುಪಿ ಕಲೆಕ್ಟ್ ಮಾಡ್ತೀವಿ. ಸೊ 10,000 ಪ್ರಿಫರೆನ್ಸ್ ಶೇರ್ಸ್ ಗೆ 3 ರುಪಿ ಅಂತ ಅಪ್ಲಿಕೇಶನ್ ಅಮೌಂಟ್ ನ ಕಲೆಕ್ಟ್ ಮಾಡಿದಾಗ ನಮ್ಗೆ 30,000 ರುಪಿ ಬರುತ್ತೆ. 30,000. ಓಕೆ, 30,000. ನೆಕ್ಸ್ಟ್ ನರೇಷನ್ ಬರೀಬೇಕಾಗುತ್ತೆ. ಇದೆ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಪ್ಲಿಕೇಶನ್ ಮನಿ, ಅಪ್ಲಿಕೇಶನ್ ಮನಿ ರಿಸೀವ್ಡ್. ಓಕೆ, ಕ್ಲೋಸ್ ಮಾಡೋಣ. ಟ್ರಾನ್ಸಾಕ್ಷನ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್, ಈ ರಿಸೀವ್ ಮಾಡಿದಂತಹ ಅಪ್ಲಿಕೇಶನ್ ಅಮೌಂಟ್ ನ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಜರ್ನಲ್ ಎಂಟ್ರಿ, ಪ್ರಿಫರೆನ್ಸ್ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್, ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ಸ್, ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಕ್ಯಾಪಿಟಲ್ ಅಕೌಂಟ್. ಸಿ, 10,000 ಇಕ್ವಿಟಿ ಶೇರ್ಸ್ ಗೆ 3 ರುಪಿ ಕಲೆಕ್ಟ್ ಮಾಡಿದೀವಿ,
30,000 ರೂಪಾಯಿ ಆಗುತ್ತೆ. ಸೊ ಈ 30,000 ರೂಪಾಯಿನ ಬ್ಯಾಂಕ್ ಇಂದ ಏನ್ ಮಾಡ್ತಿದೀವಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಇದೇ 30,000 ಇಲ್ಲಿ ತೋರಿಸಿ, 30,000 ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ಯಾಂಕ್ ಪ್ರಿಫರೆನ್ಸ್ ಶೇರ್ಸ್ ಅಪ್ಲಿಕೇಶನ್ ಅಮೌಂಟ್, ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಓಕೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡೋಣ. ಆಯ್ತಲ್ವಾ, ನೋಡಿ ಒಂದ್ಸರಿ. ಇನ್ನು ರಿಮೈನಿಂಗ್ 4 ಜರ್ನಲ್ ಎಂಟ್ರೀಸ್ ಇದೆ. ಆ 4 ಜರ್ನಲ್ ಎಂಟ್ರೀಸ್ ಬರೋಕ್ಕೆ ಮುಂಚೆ ಈ 2 ಜರ್ನಲ್ ಎಂಟ್ರೀಸ್ ಬರ್ಕೊಂಬಿಡಿ. ಕನ್ಫ್ಯೂಸ್ ಆಗೋ ಯಾವ ಅವಶ್ಯಕತೆನೂ ಇಲ್ಲ. ಅಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ಅಪ್ಲಿಕೇಶನ್ ಅಲ್ಲಿ ಎಷ್ಟಿದೆ ಅಮೌಂಟ್ ಅಂತ ಹೇಳಿ ಹಾಕೊಳ್ಳೋದು ಅಷ್ಟೇ ಬೇಕಾಗಿರುತ್ತೆ. ಸಿಂಪಲ್ ಪ್ರಾಬ್ಲಮ್. 6 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್ ಪ್ರಾಬ್ಲಮ್ ಇದರಲ್ಲಿ ಅರೈಸ್ ಆಗುತ್ತೆ. ಯಾರ್ಯಾರಿಗೆ ಅಕೌಂಟೆನ್ಸಿ ಫೇಲ್ ಆಗ್ತೀವಿ ಅನ್ನೋ ಭಯ ಇದೆ, ಇದೊಂದು ಚಾಪ್ಟರ್ ಗೆ ಪರ್ಫೆಕ್ಟ್ ಆದ್ರೆ ಸಾಕು, ನೀವು ಅಕೌಂಟ್ಸ್ ನ ಫೇಸ್ ಮಾಡ್ತೀರಾ. ಸೊ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್